हाय फ्रेंड्स, ನಮ್ಮ ಹೊಸ ವಿಡಿಯೋಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಪ್ರತಿಯೊಂದು ಹೊಸ ವಿಡಿಯೋ ನೋಡಲು ದಯವಿಟ್ಟು ಲೈಕ್ ಮಾಡಿ, ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸ್ನೇಹಿತರೆ, ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಎಂದು ಹೇಳ್ತಾರೆ. ಮಕ್ಕಳಿಗೋಸ್ಕರ ತಾಯಂದಿರು ತಮ್ಮ ಪ್ರಾಣವನ್ನು ಬೇಕಾದರೂ ಕೊಡ್ತಾರೆ. ಇವತ್ತಿನ ಈ ವಿಡಿಯೋದಲ್ಲಿ ಒಬ್ಬರು ಪೊಲೀಸ್ ತಾಯಿ ತನ್ನ ಮಗುವಿಗಾಗಿ ಮಾಡಿದ ತ್ಯಾಗದ ಬಗ್ಗೆ ನಿಮಗೆಲ್ಲ ತಿಳಿಸಿಕೊಡ್ತೀನಿ. ಈ ತಾಯಿ ಮಾಡಿದ ಕೆಲಸಕ್ಕಾಗಿ ಸೋಶಿಯಲ್ ಮೀಡಿಯಾದಲ್ಲಿ ಪ್ರಶಂಸೆಯ ಸುರಿಮಳೆಯೇ ಆಗುತ್ತಿದೆ. ಚಂಡೀಗಢನಲ್ಲಿ ಟ್ರಾಫಿಕ್ ಪೊಲೀಸ್ ಆಗಿ ಕೆಲಸ ಮಾಡುತ್ತಿರುವ ಈ ಮಹಿಳೆಯ ವಿಡಿಯೋ ತುಂಬಾನೇ ವೈರಲ್ ಆಗಿದೆ. ಈ ತಾಯಿ ತನ್ನ ಮಗುವನ್ನು ಎತ್ತಿಕೊಂಡು ರಸ್ತೆಯಲ್ಲಿ ಟ್ರಾಫಿಕ್ ನಿಯಂತ್ರಣ ಮಾಡುವ ಕೆಲಸ ಮಾಡುತ್ತಿದ್ದಾರೆ. ಒಬ್ಬ ಮಹಿಳಾ ಕಾನ್ಸ್ಟೇಬಲ್ 5 ತಿಂಗಳ ಮಗುವನ್ನು ಎತ್ತಿಕೊಂಡು ಡ್ಯೂಟಿಯನ್ನ ಮಾಡುತ್ತಿದ್ರು. ಈ ಪೊಲೀಸ್ ತಾಯಿ ತನ್ನ ಮಗುವನ್ನು ಎತ್ತಿಕೊಂಡು ಡ್ಯೂಟಿ ಮಾಡುತ್ತಿರುವುದನ್ನು ಯಾರು ಅಪರಿಚಿತರು ವಿಡಿಯೋವನ್ನು ಮಾಡಿ ಸೋಶಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಪಬ್ಲಿಕ್ ಜನ ಈ ಕಾನ್ಸ್ಟೇಬಲ್ ಹತ್ತಿರ ಬಂದು, ಮೇಡಂ, ನೀವು ಮಗುವನ್ನು ಮನೆಯಲ್ಲೇ ಬಿಟ್ಟು ಬರದೆ ಎತ್ತಿಕೊಂಡು ಯಾಕೆ ಡ್ಯೂಟಿಗೆ ಬಂದಿದ್ದೀರಾ ಎಂದು ಕೇಳಿದ್ದಾರೆ. ಈ ಪಬ್ಲಿಕ್ ಕೇಳಿದ ಪ್ರಶ್ನೆಗೆ ಕಾನ್ಸ್ಟೇಬಲ್ ಪ್ರಿಯಾಂಕ ಅವರು ಈ ರೀತಿ ಉತ್ತರ ಕೊಟ್ಟಿದ್ದಾರೆ. ನಮ್ಮ ಮನೆಯಲ್ಲಿ ನಾನು, ನನ್ನ ಗಂಡ ಮತ್ತು ನನ್ನ ಮಗು ಮೂರು ಜನ ಮಾತ್ರ ಇದ್ದೀವಿ. ನನಗೆ ಮಗುವಾದಾಗ ನನ್ನ ತಾಯಿಯ ಮನೆಯಲ್ಲಿ ಕೆಲ ತಿಂಗಳುಗಳು ಇದ್ದೆ. ಈಗ ಡ್ಯೂಟಿಗೆ ಬಂದಿದ್ದೀನಿ. ನನ್ನ ಗಂಡ ಕೂಡ ಡ್ಯೂಟಿಗೆ ಹೋಗಿದ್ದಾರೆ. ಮಗುವನ್ನು ನೋಡಿಕೊಳ್ಳಲು ಮನೆಯಲ್ಲಿ ಯಾರೂ ಇಲ್ಲ. ಹೀಗಾಗಿ ನಾನೇ ಮಗುವನ್ನು ಎತ್ತಿಕೊಂಡು ಡ್ಯೂಟಿ ಮಾಡುತ್ತಿದ್ದೇನೆ ಎಂದು ಕಾನ್ಸ್ಟೇಬಲ್ ಪ್ರಿಯಾಂಕಾ ಹೇಳಿದರು. ಪ್ರಿಯಾಂಕಾ ಕಳೆದ 6 ತಿಂಗಳಿಂದ ವೆಟರ್ನಿಟಿ ಲೀವ್ ಮೇಲೆ ಹೋಗಿದ್ರು. 3 ದಿನಗಳ ಹಿಂದೆಯಷ್ಟೇ ಪ್ರಿಯಾಂಕಾ ಡ್ಯೂಟಿಗೆ ಮತ್ತೆ ಜಾಯಿನ್ ಆಗಿದ್ರು. 3 ದಿನ ಮಗುವನ್ನು ಎತ್ತಿಕೊಂಡೇ ಪ್ರಿಯಾಂಕಾ ಟ್ರಾಫಿಕ್ ಕಂಟ್ರೋಲ್ ಮಾಡುವ ಡ್ಯೂಟಿ ಮಾಡಿದ್ದಾರೆ. ಆದರೆ ಯಾವಾಗ ಪ್ರಿಯಾಂಕರ ವಿಡಿಯೋ ವೈರಲ್ ಆಯಿತೋ, ಈಗ ಟ್ರಾಫಿಕ್ ಕಂಟ್ರೋಲ್ ಮಾಡುವ ಡ್ಯೂಟಿಗೆ ಬದಲಿಗೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಯೂಟರ್ ಆಪರೇಟ್ ಮಾಡುವ ಡ್ಯೂಟಿಗೆ ವರ್ಗಾಯಿಸಿದ್ದಾರೆ. ಹಿರಿಯ ಅಧಿಕಾರಿಗಳಿಗೆ ಪ್ರಿಯಾಂಕಾ ಡ್ಯೂಟಿಗೆ ತನ್ನ ಜೊತೆಗೆ ಮಗುವನ್ನು ಎತ್ತಿಕೊಂಡು ಬಂದಿರುವುದು ಗೊತ್ತಿರಲಿಲ್ಲ. ಆದರೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ನಂತರ ಅಧಿಕಾರಿಗಳಿಗೆ ಗೊತ್ತಾಗಿ ಪ್ರಿಯಾಂಕಾಗೆ ಸ್ಟೇಷನ್ ಒಳಗೆ ಕೂತು ಮಾಡುವ ಕೆಲಸವನ್ನು ಕೊಡಲಾಗಿದೆ. ಸ್ನೇಹಿತರೆ, ಡ್ಯೂಟಿಗೆ ರಜಾ ಹಾಕಬಾರದು ಎಂಬ ಉದ್ದೇಶದಿಂದ 5 ತಿಂಗಳ ಮಗುವನ್ನು ಎತ್ತಿಕೊಂಡು ಬಂದು ಡ್ಯೂಟಿ ಮಾಡಿದ ಕಾನ್ಸ್ಟೇಬಲ್ ಪ್ರಿಯಾಂಕಾಗೆ ಕೆಲಸದ ಮೇಲಿರುವ ನಿಷ್ಠೆ ನಿಮಗೂ ಕೂಡ ಇಷ್ಟವಾಗಿದ್ರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಹ್ಯಾಟ್ಸ್ ಆಫ್ ಪ್ರಿಯಾಂಕಾ ಅಂತ ಕಮೆಂಟ್ ಮಾಡಿ. ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು.